ನಿನ್ನೆ ನೈಟೆಲ್ಲ ನಾವು ಹೊರಗಡೆ ಹೋಗಿ ಬರಬೇಕಾದ್ರೆ ಲೇಟ್ ಆಯಿತು, ಹಾಗೆ ನಿನ್ನೆ ನೈಟು ಸ್ವಲ್ಪನೇ ಸ್ವಲ್ಪ ಶಾಪಿಂಗ್ ಮಾಡಲಿಕ್ಕಾಯಿತ್ತು. ಸೊ ನಾವು ಇವಾಗ ಬೆಳಿಗ್ಗೆ ಎದ್ದುಬಿಟ್ಟು ಶಾಪಿಂಗ್ ಅಂತ ಬಂದಿದ್ದೀವಿ, ಯಾಕಂದರೆ ಮತ್ತೆ ನನಗೆ ಸ್ಯಾಂಡಲ್ಸ್ ಎಲ್ಲ ಬೇಕಿತ್ತು. ಹಾಗೆ ಡ್ರೆಸ್ ಕೂಡ ನಾನು ತುಂಬಾ ಮನೆಗೆ ತೊಗೊಂಡು ಬಂದಿರಲಿಲ್ಲ, ಯಾಕಂದರೆ ಇಲ್ಲೇ ತೊಗೋಬೋದು ಅಂತ ಹೇಳಿಬಿಟ್ಟು. ಸೊ ಇವಾಗ ಬೆಳಿಗ್ಗೆ ಎದ್ದುಬಿಟ್ಟು ನಾವು ಹೊರಗಡೆ ಬಂದಿದ್ದೀವಿ, ಏನೆಲ್ಲ ಇದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು. ಹಾಗೆ ಡ್ರೆಸ್ಸಲ್ಲಿ ತೊಗೋಬಿಟ್ಟು ತುಂಬಾ ಚೆನ್ನಾಗಿದೆ, ಕಲೆಕ್ಷನ್ ಬಂದುಬಿಟ್ಟು ತುಂಬಾ ಚೆನ್ನಾಗಿದೆ. ಹಾಗೆ ಪ್ರೈಸ್ ವೈಸ್ ನಾವು ಅಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ನಿಜವಾಗ್ಲೂ ತುಂಬಾ ಕಡಿಮೆ ಇದೆ. ಹಾಗೆ ಅಂದರೆ ನಿಮಗೆ ಅಟ್ಲೀಸ್ಟ್ ಒಂದು 3-4 ಮಂತ್ಸ್ ನೀವು ಹಾಕೊಂಡು ಯೂಸ್ ಮಾಡ್ಕೋಬೋದು. ಕ್ವಾಲಿಟಿ ವೈಸ್ ಹೇಳ್ಬೇಕಂದ್ರೆ ಆ ಥರ ಇದೆ. ಬಟ್ ಓಕೆ, ಎಲ್ಲ ಡ್ರೆಸ್ ಆ ಥರ ಅಂತಲ್ಲ, ಕೆಲವೊಂದು ಡ್ರೆಸ್ ಪರವಾಗಿಲ್ಲ, ತುಂಬಾ ಚೆನ್ನಾಗಿತ್ತು. ಹಾಗೆ ಬ್ರೇಕ್ಫಾಸ್ಟ್ ಕೂಡ ನಾವು ಇವಾಗ ಇಲ್ಲಿಗೆ ಬರಬೇಕು. ಇಲ್ಲಿ ಏನಂದರೆ ಮನೆ ಎದುರು ಕಡೆ ಜಾಗ ಇರುತ್ತಲ್ವ, ಆ ಸ್ಪೇಸಲ್ಲಿ ಇವರು ಈ ಥರ ಚಿಕ್ಕದಾಗಿ ಹೋಟೆಲ್ ಎಲ್ಲ ಮಾಡಿದ್ದಾರೆ. ಅಂದರೆ ನಿಮಗೆ ಬೆಳಿಗ್ಗೆಗೆ ಬ್ರೆಡ್, ಆಮ್ಲೆಟ್ ಆ ಥರ, ಆಮೇಲೆ ಮ್ಯಾಗಿ ಇದೆಲ್ಲ ಸಿಗುತ್ತೆ. ಹಾಗೆ ನಾವು ಇಲ್ಲಿಗೆ ಬ್ರೇಕ್ಫಾಸ್ಟ್ಗೆ ಬಂದು ಹಾಗೆ ನಾವು ಮತ್ತೆ ರೂಮ್ ಚೇಂಜ್ ಮಾಡಬೇಕಂತ ಇದ್ದೀವಿ, ಯಾಕಂದರೆ ಬೇರೆ ಪ್ಲೇಸಿಗೆ ಹೋಗಿಬಿಟ್ಟು ಅಲ್ಲಿ ಯಾವ ಥರ ಇದೆ ಅಂತ ನೋಡೋಣ ಅಂತ ಹೇಳಿಬಿಟ್ಟು. ಒಂದೇ ಪ್ಲೇಸಲ್ಲಿ ಇದ್ದು ನೋಡಿ ಆಯಿತು ನಿನ್ನೆ, ಎಲ್ಲ ಇಲ್ಲ ಹತ್ತಿರದಲ್ಲೆಲ್ಲ ನೋಡ್ಕೊಂಡಾಯಿತು, ಬೀಚಿಗೆ ಭಾಗ ಬೀಚೆಲ್ಲ ಹೋಗಿಬಿಟ್ಟು ಎಲ್ಲ ಆಯಿತು. ಇವತ್ತು ಬೇರೆ ಪ್ಲೇಸಿಗೆ ಹೋಗಬೇಕು ಅಂತ ಇದ್ದೀವಿ. ಸೊ ಅದಕ್ಕಿಂತ ಮುಂಚೆ ಶಾಪಿಂಗ್ ಮಾಡ್ತಾ ಇದ್ದೀವಿ, ಅಂದರೆ ನಾನು ತೊಗೊಂಡು ಬಂದರೆ ಮಕ್ಕಳು ತೊಗೊಂಡು ಬಂದಿರಲಿಲ್ಲ, ಸ್ವಲ್ಪನೇ ಡ್ರೆಸ್ ತೊಗೊಂಡು ಬಂದಿರೋದ್ರಿಂದ ಇವಾಗೆಲ್ಲ ಇಲ್ಲಿ ನೋಡಿಬಿಟ್ಟು ಯಾವುದೇ ಚೆನ್ನಾಗಿದೆ ಅದನ್ನೆಲ್ಲ ತೊಗೊಳ್ಳೋಣ ಅಂತ ಇದ್ದೀನಿ. ಸರಿ, ಇವಾಗ ಇಲ್ಲಿ ಹೋಟೆಲ್ ಕೂಡ ಎಲ್ಲ ಹತ್ತಿರ ಇರೋದ್ರಿಂದ ನಮಗೆ ಅಷ್ಟೊಂದು ಕಷ್ಟ ಆಗಿಲ್ಲ. ರೂಮ್ ಪಕ್ಕದಲ್ಲೇ ಎಲ್ಲ ನಮಗೆ ಡ್ರೆಸ್ಸಿಂದ ಶಾಪ್ ಇರ್ಬೋದು, ಇಲ್ಲಾಂದರೆ ಹೋಟೆಲ್ ಆಗಿರ್ಬೋದು, ಎಲ್ಲ ಹತ್ತಿರ ಇದ್ದರಿಂದ ನಮಗೆ ತುಂಬಾ ಈಸಿ ಆಯಿತು. ಇಲ್ಲಿ ನೋಡಿ, ಇದೇ ಪಕ್ಕದಲ್ಲೆಲ್ಲ ಈ ಥರ ರೂಟ್ ಒಳಗಡೆ ಹೋದರೆ ನಿಮಗೆ ಹೋಟೆಲ್ಸ್ ಎಲ್ಲ ಇದೆ, ಅಂದರೆ ಮನೆ ಎದುರು ಕಡೆಯೆಲ್ಲ ಐತೆ. ಹಾಗೆ ಇನ್ನು ಇವಾಗ ರೂಮಿಗೆ ಹೋಗ್ಬಿಟ್ಟು ನೋಡೋಣ ಯಾವ ರೂಮಿಗೆ ಬೇರೆ ರೂಮ್ ಶಿಫ್ಟ್ ಮಾಡ್ತೀವಿ, ಅಂದರೆ ಬೇರೆ ರೂಮಿಗೆ ಹೋಗಬೇಕು, ಬೇರೆ ಚೆನ್ನಾಗಿದ್ದು ರೂಮ್ ಹುಡುಕ್ಬೇಕು. ಸುಮ್ಮನೆ ಈ ರೂಮ್ ಹುಡುಕಿದ್ರಲ್ಲೇ ಟೈಮ್ ವೇಸ್ಟ್ ಆಗ್ತದೆ. ಬಟ್ ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ನಿಜವಾಗ್ಲೂ ಚೆನ್ನಾಗಿ, ನಾವು ಅಂದ್ಕೊಂಡಿರ್ಲಿಲ್ಲ ಬರ್ತೀವಿ ಅಂತ, ಅನ್ಎಕ್ಸ್ಪೆಕ್ಟೆಡ್ ಲಾಸ್ಟ್ ಮೂಮೆಂಟಲ್ಲಿ ಓಕೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ನಾವು ಬಂದಿರೋದು. ಸರಿ, ಇವಾಗ ಹೋಗೋಣ ರೂಮಿಗೆ. ಇದೆ ನಮ್ಮ ರೂಮು, ಅದು ರೂಮಲ್ಲಿ ತುಂಬಾ ಸರಿ, ತುಂಬಾ ಚೆನ್ನಾಗಿತ್ತು. ಹಾಗೆ ಅಂದರೆ ನಮಗೆ ಹತ್ತಿರ ಆಗಿರೋದ್ರಿಂದ, ಅಂದರೆ ಬೀಚಿಂದ ಬಂದುಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡೋಕ್ಕೆ ತುಂಬಾ ಈಸಿ ಆಗ್ತಿತ್ತು, ವಾಕೇಬಲ್ ಡಿಸ್ಟೆನ್ಸ್ ಅಲ್ವಾ. ಸೊ ತುಂಬಾ ಇಷ್ಟ ಆಗಿತ್ತು ಈ ರೂಮ್. ಇವಾಗ ನೋಡೋಣ ಬೇರೆ ರೂಮಿಗೆ ಹೋಗುವಂಥ ಪ್ಲ್ಯಾನಲ್ಲಿ ಇದ್ದೀವಿ, ನೋಡೋಣ ಯಾವ ರೂಮಿಗೆ ಹೋಗ್ತಿದ್ದೀವಿ ಅಂತ. ತುಂಬ ಶಾಪಿಂಗ್ ಆಯಿತು, ಎಲ್ಲ ಎಂಜಾಯ್ ಮಾಡಿದ್ವಿ. ಇವಾಗ ಚೆಕ್ಔಟ್ ಮಾಡಬೇಕು, ಒಂದೇ ತೊಗೊಂಡಿದ್ದು ಬೇರೆ ಕಡೆಗೆ ಹೋಗೋಣ ಅಂತ. ಅದೇ ಅಯ್ಯೋ, ಇವಾಗ ಇಲ್ಲಿ ಮೇಲ್ಗಡೆ ನಾನು ಇಟ್ಕೊಂಡ್ರೆ ಭಾಗ ಬೀಚ್ ಚೆನ್ನಾಗಿ ಕಾಣುತ್ತೆ. ವಾವ್, ಇದೇ ಭಾಗ ಬೀಚ್. ಇಲ್ಲಿ ಒಂದೇ ಆಯಿತು, ನಿನ್ನೆ ಬಂದಿದ್ವಿ. ಸೊ ನಿನ್ನೆ ಎಲ್ಲ ಸುತ್ತಾಡಿ ಎಲ್ಲ ಆಯಿತು. ನೋಡಿ, ಇನ್ ಕಡೆ ಕಾಣ್ತಿದೆ ಅಲ್ವಾ, ಇವಾಗ ಬೆಳಿಗ್ಗೆನು ಸ್ಟಾರ್ಟ್ ಮಾಡ್ತೇವೆ, ತುಂಬ ಬಿಸಿಲಿದೆ. ಅದಕ್ಕೆ ಇವಾಗ ಬೇರೆ ಪ್ಲೇಸಿಗೆ ಹೋಗ್ತಿದ್ದೀವಿ, ಬೇರೆ ಕಡೆ ಹೋಗಿ ಅಲ್ಲಿ ನೋಡೋಣ ಅಂತ. ಅದೇ ಇಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ. ಆಮೇಲೆ ನೀವು ಭಾಗ ಬಿಚ್ಚು ಬಂದರೆ ನಾವು ಆನ್ಲೈನ್ ನೋಡಿಕೊಂಡು ರೂಮ್ ಎಲ್ಲ ಮಾಡಿದ್ದು ಚೆನ್ನಾಗಿ ಸಿಗೋಲ್ಲ. ನಾವು ಆ ಥರನೇ ಮಾಡಿದ್ವಿ, ಬೇರೆ ರೂಮ್ ಎಲ್ಲ ಹೊರಗಡೆಯಿಂದ ಅಂದರೆ ಇಮೇಜ್ ಎಲ್ಲ ನೋಡಿ ಬುಕ್ ಮಾಡಿದ್ದು, ಯಾವುದು ಚೆನ್ನಾಗಿ ಬಂದಿರಲಿಲ್ಲ. ಮತ್ತೆ ಬೇರೆ ಕಡೆಗೆ ಇಲ್ಲಿಗೆ ಬಂದಿರ್ತಾವೆ. ಇದು ಪಕ್ಕನೇ ಇದೆ, ಭಾಗ ಬಿಚ್ಚು ಪಕ್ಕದಲ್ಲಿ ನಮಗೆ ರೂಮ್ ಇರೋದು. ಇದು ಹೆಸರು ಬಂದುಬಿಟ್ಟು ರೂಮ್ ಸಿ ವ್ಯೂ ಅಂತ ಏನೋ ಇದೆ. ಹಾಸ್ಪಿಟಲ್ಸ್ ಕೂಡ ಚೆನ್ನಾಗಿದೆ, ಹಾಗೆ ಕ್ಲೀನ್ ತುಂಬಾ ಕ್ಲೀನ್ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ಇಲ್ಲಿ ಎಲ್ಲ ಸಪೋರ್ಟಿಂಗ್, ಅಂದರೆ ಇವಾಗ ಇವಾಗ ನಾವು ಪ್ಲೇಸ್ ಎಲ್ಲ ತೊಗೊಂಡು ಬಂದಿರಲಿಲ್ಲ, ಅವರೆಲ್ಲ ಕೇಳಿದಾಗಿ ಕೊಟ್ಟಿದ್ದಾರೆ. ಎಲ್ಲ ತುಂಬ ಚೆನ್ನಾಗಿತ್ತು ಸರ್ವಿಸ್ ಎಲ್ಲ ಇಲ್ಲಿ ಬಂದುಬಿಟ್ಟು. ಇವಾಗ ಆಯಿತು, ಇಲ್ಲಿಂದ ಈ ರೂಮ್ ಬಿಡ್ತಾ ಇದ್ದೀವಿ, ಭಾಗ ಬೀಚಿಂದ ಬೇರೆ ಕಡೆಗೆ ಹೋಗ್ತಿದ್ದೀವಿ. ನೋಡೋಣ, ಇನ್ನೂ ನನಗೆ ಪ್ಯಾನ್ ಮಾಡಬೇಕಂತ ಇದೆ.
ಸರಿ ನೀವು ಬಂದ್ರು ಅಷ್ಟೇ ಇಲ್ಲಿ ಈ ಪ್ಲೇಸಿಗೆ ಬಂದ್ರೆ ಪಕ್ಕದಲ್ಲಿ ನಿಮ್ಗೆ ಶಾಪಿಂಗ್ ಕೂಡ ಎಲ್ಲ ಇಲ್ಲೇ ಮಾಡ್ಬೋದು. ಎಲ್ಲ ನಾವು ಪಾರ್ಕಿಂಗ್ ಮಾತ್ರ ಇಲ್ಲಿ ಇರಲ್ಲ, ನಾವು ಪೇ ಮಾಡಿಬಿಟ್ಟು ಪಾರ್ಕ್ ಮಾಡ್ಬೇಕು. ಸೊ ನಿನ್ನೆ ಪಾರ್ಕ್ ಮಾಡಿದ್ದೀವಿ ಕಾರನ್ನು ಅಲ್ಲಿಗೆ ಅಂದರೆ ಒಂದು 4 hours 25 rupees ಅಂದರು. ಸೊ ಇವತ್ತು 1 day 200-300 ಅರೌಂಡ್ ಆಗಿರುತ್ತೆ ಅಷ್ಟೇ ಪಾರ್ಕಿಂಗ್ ಬಿಟ್ಟು. ಬಾಕಿ ಎಲ್ಲ ಅಂದರೆ ನಾವಿಲ್ಲಿ ವಾಕೇಬಲ್ ಡಿಸ್ಟೆನ್ಸಲ್ಲಿ ಎಲ್ಲ ಶಾಪಿಂಗ್ ಮಾಡ್ಕೋಬೋದು, ತುಂಬ ಚೆನ್ನಾಗಿದೆ. ಸರಿ ಇವಾಗ ಭಾಗ ಬೀಚಿಗೆ ಗುಡ್ ಬೈ ಹೇಳು ಸಮಯ, ಹೋಗ್ತಿದ್ದೀವಿ. ಬಾಯ್ ಸರಿ ಬಾಯ್ ಮನೆ ಪೋಯ್ ನಮ್ಮ ನೆಕ್ಸ್ಟ್ ಇನ್ನು ಇನ್ನು ಬೇರೆ ಕಡೆ ರೂಮ್ ಮಾಡ್ತಿದ್ದೀವಿ ಬೇರೆ ಕಡೆ ಹೋಗ್ಬಿಟ್ಟು. ಬನ್ನಿ ಹೋಗೋಣ. ಹೌದು ಕಾಲ ಕಾಲ ಏನು ಬೇಕು ಬಾಬಾ ಮತ್ತೆ ಇದರಲ್ಲಿ ಆಟ. ಇವಾಗ ನಾವು ಕಲಂಗುಟ್ಟೆ ಬೀಚ್ ಬಂದ್ವಿ. ಈ ಬೀಚಲ್ಲಿ ಪ್ಯಾರಸೈಲಿಂಗ್ ಮತ್ತು ಬೋಟಿಂಗ್ ಎಲ್ಲ ಇದೆ. ಸೊ ಇವಾಗ ಫಸ್ಟ್ ಬಂದುಬಿಟ್ಟು ಇವತ್ತು ಫಸ್ಟ್ ಇಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ, ಯಾಕಂದರೆ ಮಕ್ಕಳಿಗೆ ಬರೀ ನೀರಲ್ಲಿ ಆಟಾಡೋದಂದ್ರೇ ಇಷ್ಟ. ಸೊ ಇವತ್ತು ಪ್ಲ್ಯಾನ್ ಏನಂದರೆ ಇಲ್ಲಿ ಮಕ್ಕಳ ಜೊತೆ ಮತ್ತು ಇವತ್ತು ಬೀಚಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಕ್ಯಾಸಿನೋ ಇಲ್ಲಾಂದರೆ ಕ್ರೂಸ್ಗೆ ಹೋಗ್ಬಿಟ್ಟು ಬರೋಣ ಅಂತ ಇದ್ದೀವಿ ಈವ್ನಿಂಗ್ ಟೈಮಲ್ಲಿ. ಹಾಗೆ ಇಲ್ಲಿ ಫೋರ್ಟ್ ಎಲ್ಲ ಇದೆ, ಬಟ್ ಏನಂದರೆ ತುಂಬ ಸೆಕೆ ಆಗಿರೋದ್ರಿಂದ ಸುಮ್ಮನೆ ಹೊರಗಡೆನೆ ನೋಡ್ಕೊಂಡು ಬರೋಣ ಅಂತ ಇದ್ದೀವಿ, ಹತ್ತಿರದಲ್ಲೇ ಏನೆಲ್ಲ ಇದೆ ಅಂತ ನೋಡ್ಕೊಂಡು ಬರೋಣ ಅಂತ. ಸೊ ಇವಾಗ ಫಸ್ಟ್ ಈ ಬೀಚ್ ಹತ್ರ ಇದ್ದೀವಿ. ಅದು ತುಂಬ ಬಿಸಿಲಿರೋದ್ರಿಂದ ತುಂಬ ಹೊತ್ತು ನಮಗೆ ಬಿಸಿಲಿಗೆ ಬೀಚ್ ಹತ್ರ ನಿಲ್ಲಕ್ಕೆ ಆಗಲ್ಲ, ಅಷ್ಟು ಕಷ್ಟ. ಬಟ್ ಮಕ್ಕಳಿಗೋಸ್ಕರ ನಾನು ಇಲ್ಲಿ ಬಂದು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಮತ್ತು ನಾಳೆ ಬೆಳಿಗ್ಗೆ ಬಂದುಬಿಟ್ಟು ನಾನು ನನಗೂ ಇಷ್ಟ ಪ್ಯಾರಸಲ್ಲಿ ಮಾಡಬೇಕು ಅಂತ, ಹಾಗೆ ಬೋಟಿಂಗ್ ಎಲ್ಲ ಮಾಡಬೇಕು ಅಂತ ಇದೆ. ಸೊ ನಾಳೆಗೆ ಪ್ಲ್ಯಾನ್ ಇಟ್ಟಿದ್ದೀನಿ ಇಲ್ಲೇ ಬಂದ್ಬಿಟ್ಟು ಮಾಡೋಣ ಅಂತ. ಇವಾಗ ಈವ್ನಿಂಗ್ ಬಂದುಬಿಟ್ಟು ಕ್ಯಾಸಿನೋ ಮತ್ತು ಕ್ರೂಸ್ ಎಲ್ಲ ಇದೆ. ಸೊ ಅಲ್ಲಿ ಹೋಗೋಣ ಅಂತ ಇದ್ದೀವಿ. ಇದೇ ನಮ್ಮ ರೂಮ್, ಇದು ರೂಮ್ ಪಕ್ಕದಲ್ಲಿ ನೋಡಿ ವ್ಯೂ ಈ ಥರ ಇದೆ. ಬಟ್ ರೂಮ್ ತೊಗೊಂಡು ಏನಂದರೆ ಸುಮ್ಮನೆ ದೊಡ್ಡ ದೊಡ್ಡ ತೊಗೊಂಡ್ರೆ ನಾವೇನು ರೂಮಲ್ಲಿ ತುಂಬ ಹೊತ್ತು ಇರಲ್ಲ, ಎಲ್ಲ ಟೈಮಲ್ಲಿ ಹೊರಗಡೆನೇ ಇರ್ತೀವಿ. ಹಾಗೆ ಇವಾಗ ಮತ್ತೆ ಡ್ರೆಸ್ ಬೀಚಲ್ಲಿ ಆಟಾಡಿ ಡ್ರೆಸ್ಸಲ್ಲಿ ಚೇಂಜ್ ಮಾಡ್ಕೊ ಬಂದ್ವಿ. ಇವಾಗ ಕ್ರೂಸಿಗೆ ಹೋಗೋಣ ಅಂತ. ಅದು ಪಕ್ಕದಲ್ಲೇ ಇರೋದ್ರಿಂದ ನಮಗೆ ತುಂಬ ಈಸಿ ಆಯಿತು. ಸೊ ಅದಕ್ಕೆ ನಾವು ಪಕ್ಕದಲ್ಲೇ ರೂಮ್ ಮಾಡಿದ್ವಿ. ನಮ್ಮ ಪ್ಲ್ಯಾನ್ ಇತ್ತು ಇವತ್ತು ಕ್ಯಾಸಿನೋ ಕ್ರೂಸ್ ಹತ್ರ ಹೋಗಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ಪಕ್ಕದಲ್ಲೇ ರೂಮ್ ಮಾಡಿದ್ವಿ. ಸರಿ ಇವಾಗ ಅಲ್ಲಿಗೆ ಹೋಗ್ತಿದ್ದೀವಿ. ಸಹ ನನಗೆ ರೂಮ್ ಮಾಡಿದ್ದೆ ಸ್ವಿಮ್ಮಿಂಗ್ ಪೂಲ್ ಬೇಕಂತ ಹೇಳ್ತಾ ಇದ್ಲು. ಸೊ ಈ ರೂಮಲ್ಲಿ ಸ್ವಿಮ್ಮಿಂಗ್ ಪೂಲ್ ಇತ್ತು, ಬಟ್ ನಾವು ಇವತ್ತು ಪ್ಲ್ಯಾನ್ ಇಲ್ಲ, ಇದು ಅಷ್ಟೇ. ನಾವು ನಾಳೆ ಬೆಳಿಗ್ಗೆ ಬಂದುಬಿಟ್ಟು ಪೂಲಿಗೆ ಹೋಗೋಣ ಅಂತಿದ್ದೀವಿ, ಯಾಕಂದರೆ ಆಲ್ರೆಡಿ ಇವಾಗ ಬೀಚಿಗೆ ಹೋಗಿಬಿಟ್ಟು ಆಟಾಡಿ ಬಂದ್ವಿ ಅಷ್ಟೇ. ಸೊ ಇವಾಗ ಹೊರಗಡೆ ಹೋಗ್ತಿದ್ದೀವಿ. ಇವಾಗ ಸೆಕೆಂಡ್ ಲಾಡ್ಜ್ಗೆ ನಾವು ಬಂದಿರೋದು. ಸ್ವಿಮ್ಮಿಂಗ್ ಪೂಲ್ ಇದರಲ್ಲಿ ಚಿನ್ನು ತುಂಬ ಕೇಳ್ತಾ ಇದ್ಲು ಸ್ವಿಮ್ಮಿಂಗ್ ಪೂಲ್ ಬೇಕು ಅಂತ. ಸೊ ಬೇರೆ ಲಾಡ್ಜ್ ಚೇಂಜ್ ಮಾಡಿದ್ವಿ ನಾವು. ಇದು ಚೆನ್ನಾಗಿದೆ, ಬಟ್ ಏನಂದ್ರೆ ಟೈಮ್ ವೇಸ್ಟ್ ಆಯಿತು ಅಂತ. ನಾವು ಹುಡುಕಿ ಹುಡುಕಿ ಆಗಬೇಕು ತುಂಬ, ಅದು ಬೇರೆ ವೀಕೆಂಡ್ ಆಗಿರೋದ್ರಿಂದ ತುಂಬ ನಮಗೆ ಹುಡುಕ್ಬೇಕಾಯಿತು. ತುಂಬ ರಶ್ ಬೇರೆ ವೀಕೆಂಡ್ ಇರೋದ್ರಿಂದ. ಬಟ್ ಎಲ್ಲ ಕಡೆ ಹೋದಾಗ ಎಲ್ಲ ಫುಲ್ ಆಗಿತ್ತು. ಸೊ ಇವಾಗ ಇಲ್ಲಿಂದ ಬೇರೆ ಕಡೆ ಹೋಗ್ತಿದ್ದೀವಿ, ನೋಡೋಣ. ಏನಿದ್ರೆ ಪಡ್ದಾರ ಇವಾಗ ಗೊತ್ತಿಲ್ಲ, ಕ್ಲೋಸ್ ಅಂತ ಹೇಳಿದ್ದಾರೆ, ಬಟ್ ಆನ್ಲೈನ್ ಅಲ್ಲಿ ಟೈಮಿಂಗ್ಸ್ ಇನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಹೋಗ್ತಿದೀವಿ ನೋಡೋಣ. ಲಂಚ್ ಇನ್ನೂ ಆಗಿಲ್ಲ, ಆಗ್ಬೇಕು ಅಷ್ಟೇ. ಸಾಯಂಕಾಲ ನೈಟ್ ಇದ್ರ ಜೊತೆಗೆ ಲಂಚ್ ಮತ್ತೆ ಡಿನ್ನರ್ ಜೊತೆಗೆ ಮಾಡೋದಂತಿದ್ದೀವಿ. ತುಂಬ ಶೈತ್ಯ ಅಪ್ಪ, ಇದು ಗೋವಾ ಆಗಲ್ಲ ಅಷ್ಟು ಶೈತ್ಯ. ಮಂಗ್ಳೂರು ಅದು ಆಗ್ಬೋದು, ಗೋವಾ ಅಲ್ಲ. ಅದ್ರ ಭಕ್ತ ಇಲ್ಲಿ ಹೋಗ್ಲಿಲ್ಲ, ಅದಕ್ಕೆ ಏನು ಗೊತ್ತಾಗ್ಲಿಲ್ಲ. ಕೊಕ್ಕೋಲೆ ಉಂಡು ಇತ್ತೆ ಚಿನ್ನ ಪಿಜಪ್ಪ
ಈ ಬ್ರಿಡ್ಜ್ ಬಂದುಬಿಟ್ಟು ತುಂಬಾನೇ ಚೆನ್ನಾಗಿದೆ ನೋಡಿ. ಯಾವ ಥರ ಇದೆ ಅಂದರೆ ಅಂದರೆ ಇದರಲ್ಲಿ ಕಲರ್ ಕಲರ್ ನೈಟ್ ಆಗಬೇಕಂದ್ರೆ ಕಲರ್ ಕಲರ್ ಲೈಟ್ ಬರುತ್ತೆ. ಸೊ ಇವಾಗ ನೋಡಬೇಕು ನನಗೆ ಯಾವ ಥರ ಲೈಟಿಂಗ್ಸ್ ಇದೆ ಅಂತ. ಬಟ್ ಈ ಥರ ಅಲ್ಲ, ಇವಾಗ ಮತ್ತೆ ನಾವು ರೈಟ್ ಕೆಳಗಡೆ ಹೋಗಿ, ಕೆಳಗಡೆ ಒಂದು ಬ್ರಿಡ್ಜ್ ಇದೆ ಅದರ ಮೇಲೆ ಹೋಗ್ಬಿಟ್ಟು ನಾವು ಆ ಕಡೆ ರೈಟಿಗೆ ಹೋಗ್ಬೇಕಾಗ್ತದೆ. ಬಟ್ ತುಂಬಾ ಚೆನ್ನಾಗಿದೆ. ಇವಾಗ ಹತ್ತಿರ ಆಗ್ತಾ ಬಂದ್ವಿ. ಇನ್ನು ಕಾರ್ ಪಾರ್ಕ್ ಮಾಡಿಬಿಟ್ಟು ಒಳಗಡೆ ಹೋಗ್ಬಿಟ್ಟು ಅಂದರೆ ಇವತ್ತು ವೀಕೆಂಡ್ ಆಗಿರೋದ್ರಿಂದ ತುಂಬಾ ರಶ್ ಇದೆ. ಮಕ್ಕಳು ಹಿಡ್ಕೊಂಡೆಲ್ಲ ಹೋಗೋದಂದ್ರೆ ತುಂಬಾ ಕಷ್ಟ. ಹಾಗೆ ನಾವು ಇವಾಗ 6:30 ಆಗ್ತಾ ಬಂತು. ಬಟ್ ವ್ಯೂ ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ಬೋಟಲ್ಲಿ ಹೋಗ್ಬಿಟ್ಟು ಯಾವ ಥರ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಬಟ್ ಇವತ್ತು ಅಂದರೆ ಈ ವೀಡಿಯೋನ ತುಂಬ ಲಾಂಗ್ ಆಗಿರೋದ್ರಿಂದ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ನಾವು ಯಾವ ಥರ ಎಂಜಾಯ್ ಮಾಡಿದ್ವಿ ಅಂತ ಎಲ್ಲ ನಿಮಗೆ ನಾನು ಹೇಳ್ತೀನಿ. ಸೊ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ನಿಮ್ಮನ್ನು ನನ್ನ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಸ್ಟೇ ಸೇಫ್. ಬಾಯ್ ಬಾಯ್.